ಒಮ್ಮೆ ನಾವು ಸುದ್ದಿ ಮಾಡಿದ್ರೆ ಅದರ ಬೆನ್ನು ಹತ್ತೋವರೆಗೂ ನಾವು ಬಿಡಲ್ಲ, ಆದರೆ ಎಂಡ್ ಕೊಡೋವರೆಗೂ ಬಿಡಲ್ಲ ಅಂತ. ಈಗ ಪ್ರತಿಯೊಂದು ಕೂಡ ರಿಸಲ್ಟ್ ಕೊಟ್ಟಿದ್ದೀವಿ. ಡಾಕ್ಯುಮೆಂಟೇಶನ್ ಪ್ರಕಾರ ನಮಗೆ ಸೇರಬೇಕಾಗಿದೆ ಈ ಜಾಗ. ಈಗ ನಮಗೆ 89 crores ಬಂದಿರೋದ್ರಿಂದ ನಮ್ಮದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಡಂಪಿಂಗ್ ಯಾರ್ಡ್ ಥರ ನಮ್ಮದೆಲ್ಲ ಮೆಟೀರಿಯಲ್ಸ್ನ ಡಂಪ್ ಮಾಡೋಕ್ಕೆ ಒಂದು ಜಾಗ ಬೇಕು. ಸೊ ಹಾಗಾಗಿ ನಾವು ಈ ಜಾಗನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ರಕ್ಷಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮೇಡಮ್ ಅವರು ಇದನ್ನು ಫಸ್ಟ್ ಇದು ಇಮಿಡಿಯೇಟ್ ಆಗಿ ಕೆಲಸ ಆಗಲೇಬೇಕು, ನಮ್ಮ ಆಸ್ತಿನ ನಾವು ಉಳಿಸ್ಕೊಳ್ಳೋಣ ಅಂತೇಳಿ ಮೇಡಮ್ ಫಸ್ಟ್ ಡೇಯಿಂದನೂ ಕೂಡ ಹೇಳ್ತಾ ಇದ್ರು. ಸೊ ಒಂದು 2 ವಾರ ಡಿಲೇ ಆಗಿದೆ, ಬಟ್ ಆದರೂ ಕೂಡ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ಜಾಗ KR ಹಾಸ್ಪಿಟ್ಲ್ಗೆ ಸೇರಿದಂತಹ ಜಾಗ, ಇಲ್ಲಿ ಅವ್ರಿಗೆ ಸಿಕ್ಕಿರುವಂತ ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಅಂತ ಕೂಡ ಎಲ್ಲರೂ ಹೇಳ್ತಾರೆ. ಮೀಡಿಯಾದವರು ಸುದ್ದಿ ಮಾಡಿಬಿಡ್ತಾರೆ, ಅದಕ್ಕೊಂದು ಎಂಡ್ ಕೊಡಲ್ಲ. ಎಂಡ್ ಕೊಡಬೇಕಾದರೂ ಮಾಧ್ಯಮದವರ ಅಥವಾ ರಾಜಕಾರಣಿಗಳ ಸಂಬಂಧಪಟ್ಟ ಅಧಿಕಾರಿಗಳ. ತುಂಬ ದಿನಗಳಿಂದ ನಾನು ಸುದ್ದಿ ಮಾಡಿರ್ತಾನೆ ಇಟ್ಲು ಮಹಾರಾಜ ಸೇರಿದಂಥ ಹಾಸ್ಪಿಟಲ್ನು, ಅಂದರೆ ಅವ್ರು ಕೊಟ್ಟಂಥ ಪ್ರಾಪರ್ಟಿ ಈಗ KR ಹಾಸ್ಪಿಟಲ್ ಆಗಿದೆ. ಈ KR ಹಾಸ್ಪಿಟಲ್ನಲ್ಲಿ ಇಲ್ಲೀಗಲ್ ಆಗಿ ಸೈಕಲ್ ಸ್ಟ್ಯಾಂಡ್ ಇದೆ ಅಂತ, ಅಂದರೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ದುಡ್ಡು ತಗೋತಾರೆ. ಆ ದುಡ್ಡು ಯಾರಿಗೆ ಹೋಗಿದೆ ಅನ್ನುವಂಥದ್ದು ಸತತವಾಗಿ 2-3 ಸುದ್ದಿಗಳನ್ನು ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೆ ರಾಜಕಾರಣಿಗಳಿಗೆ ಕೂಡ ಈ ವಿಷಯನ ತಲುಪಿಸ್ತಾರೆ. ನಿಮ್ಗೆ ಗೊತ್ತಿರಬೇಕು, ಒಮ್ಮೆ ನಾವು ಸುದ್ದಿ ಮಾಡಿದ್ರೆ ಅದರ ಬೆನ್ನು ಹತ್ತೋವರೆಗೂ ನಾವು ಬಿಡಲ್ಲ, ಆದರೆ ಎಂಡ್ ಕೊಡೋವರೆಗೂ ಬಿಡಲ್ಲ ಅಂತ. ಇದುವರೆಗೆ ನಾವು ಯಾವ ಸುದ್ದಿ ಮಾಡಿದೀವೋ ಪ್ರತಿಯೊಂದು ಕೂಡ ಸಕ್ಸಸ್ ಆಗಿದೆ, ಪ್ರತಿಯೊಂದು ಕೂಡ ರಿಸಲ್ಟ್ ಕೊಟ್ಟಿದ್ದೀವಿ. ಬಟ್ ಆ ಫೈಲ್ ಬೆನ್ನ ಹತ್ತೋದಿದೆಯಲ್ಲ, ಅದು ತುಂಬಾ ಕಷ್ಟ. ಎನಿವೇಸ್, ಈಗ ಆ ಫೈಲ್ ಬೆನ್ನ ಹತ್ತಿದ್ದಕ್ಕೆ ಸೈಜರ್ ವ್ಯವಸ್ಥೆಯಲ್ಲಿರುವಂಥ ಈ ಒಂದು KR ಹಾಸ್ಪಿಟಲ್ಗೆ ಸೇರಿದಂಥ ಈ ಪ್ರಾಪರ್ಟಿನ ಇವತ್ತು ತೆರವುಗೊಳಿಸ್ತಾ ಇದ್ದಾರೆ. ಇದು ಹಾಸ್ಪಿಟ್ಲಿಗೆ ಸೇರಿದಂಥ ಪ್ರಾಪರ್ಟಿ ಅಂತೂ ಇಂತೂ ಪ್ರೂವ್ ಆಯಿತು. ಹಾಗೆ ಇಲ್ಲಿ ತುಂಬ ವರ್ಷದಿಂದ ಪಾರ್ಕಿಂಗ್ ಕೂಡ ಇಲ್ಲಿ ನಡೀತಾ ಇತ್ತು. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದೆ. 2-3 ಡೀನ್ಗಳು ಯಾರು KR ಹಾಸ್ಪಿಟಲ್ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಬಂದಿದ್ದರು, ಅವರುಗಳ ಗಮನಕ್ಕೆ ಕೂಡ ತಂದಿದ್ವಿ. ಸೊ ಅವರು ಕೂಡ ಏನು ಮಾಡೋಕ್ಕಾಗಲ್ಲ. ಈಗ ದಾಕ್ಷಿಣಿಯವರ ಗಮನಕ್ಕೂ ಕೂಡ ತಂದಿವಿ, ಹಾಲಿ ಡೀನು ದಾಕ್ಷಿಣಿಯವರ ಗಮನಕ್ಕೂ ಕೂಡ ತಂದಾಗ ಅವರು ಇಮಿಡಿಯೇಟ್ ಆಗಿ ಕ್ರಮ ಕೈಗೊಂಡರು. ಹಾಗೆ ರಕ್ಷಿತ್ ಅವರು ಕೂಡ ಅಷ್ಟೇ, ಹೊಸದಾಗಿ ಅವರು KR ಹಾಸ್ಪಿಟ್ಲಿಗೆ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಬಂದ ನಂತರ ರಕ್ಷಿತ್ ಅವರು ಕೂಡ ಒಂದು ಇಮಿಡಿಯೇಟ್ ಆಗಿ ಆ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಅವರು ಕೂಡ ತಹಶೀಲ್ದಾರ್ ಆಗಿದ್ದಂಥವ್ರು. ಈಗ ತಹಶೀಲ್ದಾರ್ ಆಗಿರೋರು ಕೂಡ ಎಲ್ಲೂ ಕೂಡ ಗೊತ್ತಿರುತ್ತೆ, UPR ಕಾರ್ಡ್ ಕೊಟ್ಟ ಮೇಲೆ ಅದು ಅವ್ರದೇ ಫಿಕ್ಸು ಅಂತ ಅಂದ್ಬಿಟ್ಟು. ಇವೆಂದು ಆದರೂ ಕೂಡ ಒಂಚೂರು ಎಲ್ಲೂ ಕೂಡ ಸೂಕ್ಷ್ಮತೆಯಲ್ಲಿ ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಒಂಚೂರು ಟೈಮ್ ತೊಗೊಂಡ್ರು ಅಷ್ಟೇ. ಇವಾಗ ಡೀನ್ ದಾಕ್ಷಾಯಣಿ ಮೇಡಮ್ ನನ್ನ ಜೊತೆಯಲ್ಲಿದ್ದಾರೆ. ಯಾಕೆಂದರೆ ಮೊದಲ ಸಲ ಅವ್ರನ್ನ ಅಪ್ರೋಚ್ ಮಾಡಿದ ತಕ್ಷಣ ಅವ್ರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು, ಕೊನೆಗೆ ಈಗ ತೆರವುಗೊಳಿಸೋ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ ನಿಂತಿದ್ದಾರೆ. ಮೇಡಮ್ ಆಕ್ಚುಲಿ ಇದನ್ನು ತೆರವುಗೊಳಿಸಬೇಕು ಅಂತ ಬಂದು ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಅದನ್ನು ಆಕ್ಷನ್ ತಗೋ. ಈ ಸಂಬಂಧಪಟ್ಟಂಗೆ ಹೇಳಿ ಮೇಡಮ್, ಈಗಲಾರು ಗೊತ್ತಾಯ್ತು ಇದು KR ಹಾಸ್ಪಿಟಲ್. ಹೌದೌದು, ಡಾಕ್ಯುಮೆಂಟೇಶನ್ ಪ್ರಕಾರ ನಮಗೆ ಸೇರಬೇಕಾಗಿದೆ ಈ ಜಾಗ. ಸೊ ಮುಂಚೆಯಿಂದ ಇದು ನಮಗೆ ಸೇರಬೇಕಾಗಿರೋದು, ಕೆಲವರೆಲ್ಲ ಇಲ್ಲಿ ಗಾಡಿಗಳನ್ನ ಸ್ಟ್ಯಾಂಡ್ ಥರ ಮಾಡ್ಕೊಂಡು ಯೂಸ್ ಮಾಡ್ಕೋತಾ ಇದ್ರು. ಈಗ ನಮಗೆ 89 crores ಬಂದಿರೋದ್ರಿಂದ ನಮ್ಮದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಡಂಪಿಂಗ್ ಯಾರ್ಡ್ ಥರ ನಮ್ಮದೆಲ್ಲ ಮೆಟೀರಿಯಲ್ಸ್ನ ಡಂಪ್ ಮಾಡೋಕ್ಕೆ ಒಂದು ಜಾಗ ಬೇಕು. ಸೊ ಹಾಗಾಗಿ ನಾವು ಈ ಜಾಗನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಆ ಕ್ರಮವಾಗಿ ನಾವು ಇದನ್ನು ಆ ಕ್ರಮಕ್ಕೆ ನಾವು ಕೆಲಸನ ತಗೊಳ್ತಾ ಇದ್ದೀವಿ. ಈಗ ಈಗ ರಕ್ಷಿತ್ ಅವರು ಆಡಳಿತ ಅಧಿಕಾರಿಗಳಿಗೆ ಇಲ್ಲ, ರಕ್ಷಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಮಿಡಿಯೇಟಾಗಿ ನಾವು ಫಸ್ಟ್ ಅವ್ರು ಬಂದಾಗ ನಾನು ಇದನ್ನ ಹೇಳಿದೆ, ನಾನು ಕಾಂಪೌಂಡ್ದು ಈ ಥರ ಇದೆ ನಮ್ಮದು, ಮಧ್ಯೆ ಒಂದು ಕಾಂಪೌಂಡ್ ಇದೆ, ಆ ಕಡೆ ಯೂಸ್ ಮಾಡ್ತಾ ಇದ್ದಾರೆ, ನಮಗೆ ಜಾಗ ಈ ಜಾಗ ನಮಗೆ ಸೇರಬೇಕಾಗಿರೋದು ಅಂತ. ತಕ್ಷಣ ಅವರು ಆಯಿತು ಮೇಡಮ್, ಒಂದು ಸರ್ವೆಯವ್ರಿಗೆ ಇದು ಮಾಡಿಸ್ಬಿಟ್ಟು ಇನ್ನೊಂದು ಸತಿ ನಾವು ಇದು ಮಾಡೋಣ, ಅಳಿಸ್ಬಿಟ್ಟು ನಮ್ಮ ಜಾಗ ಅಂತ ಕನ್ಫರ್ಮ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಅಂತ. ಸೊ ಅದು ನಮ್ಮ ಜಾಗ ಅಂತಲೇ ಕನ್ಫರ್ಮ್ ಆಗಿದೆ ಈಗ. ಸೊ ಅದನ್ನು ನಾವು ನೆಕ್ಸ್ಟ್ಗೆ ಯಾವ ಥರ ಯೂಸ್ ಮಾಡಬೇಕು ಅದನ್ನು ನೋಡ್ತೀವಿ. ಉಳಿಸ್ಕೊಂಡ್ರೆ ಸಾಕು. ಈಗ ಕಾರ್ಯನಿರ್ವಹಣಾ ಅಧಿಕಾರಿಗಳು ರಕ್ಷಿತ್ ಅವರು ಇದ್ದಾರೆ, ಇವರು ಕೂಡ ತಹಶೀಲ್ದಾರ್ ಆಗಿದ್ದರು ಮೈಸೂರಿನಲ್ಲಿ. ಸೊ ಅನಂತರ ಇಲ್ಲಿಗೆ ಬಂದಿದ್ದಾರೆ ಮೆಡಿಕಲ್ ಕಾಲೇಜಿಗೆ, ಅವನು ಮಾತಾಡ್ತೀನಿ. ಯಾಕೆಂದರೆ ಅವ್ರಿಗೆ ಒಂದು ಮಾತು ಹೇಳ್ತಿದ್ದಂಗೆ ಇಮಿಡಿಯೇಟ್ಗೆ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು ರಕ್ಷಿತ್. ಈಗ ಗೌರ್ಮೆಂಟ್ ಇದು ಹಾಸ್ಪಿಟಲ್ಗೆ ಸೇರಿದಂಥ ಪ್ರಾಪರ್ಟಿ ಹೌದು ಬಿಡಿಸ್ತಾ ಇದೆ, ನಿಮ್ಮ ಪಾತ್ರನೂ ಕೂಡ ತುಂಬ ಮುಖ್ಯ. ಯಾಕೆಂದರೆ ಅಧಿಕಾರಿಗಳು ಸ್ಪಂದಿಸಿಬಿಟ್ರೆ ನಮ್ಗೆ ಅರ್ಧ ಕೆಲಸ ಮುಗಿದ್ರೆ. ಸೊ ಹೇಳಿ ಸರ್. ಇಲ್ಲ, ಬಂದಿದ್ದ ದಿನನೇ ಕೂಡ ಮೇಡಮ್ ಅವರು ಇದನ್ನು ಫಸ್ಟ್ ಇದು ಇಮಿಡಿಯೇಟ್ ಆಗಿದ್ದು ಕೆಲಸ ಆಗಲೇಬೇಕು. ನೀವು ಈ ಹಿಂದೆ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದ್ರಿಂದ ಸೊ ಸರ್ವೆ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆದಷ್ಟು ಬೇಗ ಸರ್ವೆ ಮಾಡಿಸಿ ನಮ್ಮ ಆಸ್ತಿನ ನಾವು ಉಳಿಸ್ಕೊಳ್ಳೋಣ ಅಂತೇಳಿ ಮೇಡಮ್ ಫಸ್ಟ್ ಡೇಯಿಂದನೂ ಕೂಡ ಹೇಳ್ತಾ ಇದ್ರು. ಸೊ ಒಂದು 2 ವಾರ ಡಿಲೇ ಆಗಿದೆ, ಬಟ್ ಆದರೂ ಕೂಡ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ಯಾರಾದರೂ ಅಕ್ರಮಗಳು ಈಗ ನಿಮ್ಗೆ ಕಂಡು ಬಂದಂತ ಸೊ ನಿಟ್ಟಿನಲ್ಲಿ ಕ್ರಮ ಕೇಳೋದಕ್ಕೂ ನೀವು ರೆಡಿ ಆಗಿದೆ? ನ್ಯಾಯ ಕ್ರಮ ಇದ್ರೂ ಕೂಡ ಯಾವುದಕ್ಕೂ ಕೂಡ ಆಸ್ಪದ ಕೊಡೋದಿಲ್ಲ. ಮೇಡಮ್ ಅವ್ರದ್ದು ಕಂಪ್ಲೀಟ್ ನಮಗೆ ಸಪೋರ್ಟು ಮತ್ತು ಇದಿದೆ ಡೈರೆಕ್ಷನ್ಸ್ ಮೇಲೆ ನಾವು ಪ್ರತಿಯೊಂದು ಅಕ್ರಮ ಏನೇ ಇರ್ಬೋದು ಇಲ್ಲಿಗಲ್ ಇರ್ಬೋದು ಎಲ್ಲ ಅದನ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ರಕ್ಷಿತ್ ಅವರು ಹೇಳಿರುವಂಥದ್ದು. ಈ ಜಾಗ KR ಹಾಸ್ಪಿಟ್ಲಿಗೆ ಸೇರಿದಂತಹ ಜಾಗ, ಇಲ್ಲಿ ಅನೇಕ ವರ್ಷಗಳಿಂದ ಪಾರ್ಕಿಂಗ್ ನಡೀತಾ ಇತ್ತು. ಯಾವುದೋ MLAಗಳ ಹೆಸರು ಕೂಡ ಕೇಳಬಂತು, ಶಾಸಕರುಗಳ ಹೆಸರು ಕೂಡ ಕೇಳಬಂತು. ಯಾರು MLA ಅವರು ಇಂಥ ವಿಷಯಕ್ಕೆಲ್ಲ ಯಾಕೆ ಕೈ ಹಾಕ್ತೀರಾ ನೀವು, ನಿಮಗೆ ಓಟ್ ಹಾಕಿರೋದು ನೀವು ಜನಗಳ ಸೇವೆ ಮಾಡೋದು ಮಾಡೋದಕ್ಕೆ ಅಂತ. ಸೊ ಕೊನೆ ಅವರು ಕೂಡ ಚುರುಕು ಮುಟ್ಟಿದೆ.
ಅನಂತರ ಈ ಪ್ರೊಸೆಸ್ ಎಲ್ಲಿ ತನಕ ಈಗ ಎಂಡ್ ಎಲ್ಲಿವರೆಗೂ ಬಂದಿದ್ದರೆ, ಈಗ ಸರ್ವೆ ಇಲಾಖೆಯವರು ಕೂಡ ಕರ್ಕೊಂಬಂದಿಲ್ಲೇ ಸರ್ವೆ ಮಾಡಿಸ್ತಾ ಇರುವಂಥದ್ದು. ಇಲ್ಲಿ ನೋಡಿ ಎಲ್ಲ ಸರ್ವೆ ಇಲಾಖೆಯವರು ಕೂಡ ಇಲ್ಲಿದ್ದಾರೆ. ಇದು ಕೆ ಆರ್ ಹಾಸ್ಪಿಟಲ್ಗೆ ಸೇರಿದಂಥ ಪ್ರಾಪರ್ಟಿ ಅವ್ರಿಗೆ ಸಿಕ್ಕಿರುವಂಥದ್ದು. ಸೊ ನಾನು ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ಒಂದ್ಸಲ ಅವರು ಅಕ್ವೇರ್ ಮಾಡ್ಕೊಳ್ತಿದ್ದಾರೆ, ಒಂದು ಪ್ರಾಪರ್ಟಿನ ಇಟ್ಕೊಳ್ತಿದ್ದಾರೆ ಅಂತಂದಾಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವಾಗಲೇ ಆಕ್ಷನ್ ತೊಗೊಂಡಿದ್ದರೆ ಈ ಕಥೆಗಳೆಲ್ಲ ಬರ್ತಾ ಇರಲಿಲ್ಲ. ಎನಿವೇಸ್, ಈಗ ರಕ್ಷಿತ್ ಅವರು ಇವರು ಕೂಡ ತಹಶೀಲ್ದಾರ್ ಆಗಿದ್ದಂಥವ್ರು, ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅವರು, ಹಾಗೆ ಕೆ ಆರ್ ಹಾಸ್ಪಿಟಲ್ ಅಂದರೆ ಮೆಡಿಕಲ್ ಕಾಲೇಜಿನ ಡೀನು ದಾಕ್ಷಿಣ್ಯ ಮೇಡಮ್ ಕೂಡ ಇದ್ದಾರೆ, ವಿತ್ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ಇದ್ದಾರೆ. ಈಗ ತಮ್ಮದೇ ಜಾಗ ಅಂತ ಮತ್ತೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಬಂದೋಬಸ್ತ್ ಅಂದರೆ ಕಾಂಪೌಂಡ್ ಹಾಕ್ಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಅಲ್ಟಿಮೇಟ್ಲಿ ಇದು ಕೆ ಆರ್ ಹಾಸ್ಪಿಟಲ್ಗೆ ಸೇರಿದಂಥ ಜಾಗ ಕೆ ಆರ್ ಹಾಸ್ಪಿಟಲ್ಗೆ ಸಿಕ್ಕಿದೆ. ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಪಟ್ಟಣಿಗೆ ಬಂದೋಬಸ್ತಾಗಿ ಪೊಲೀಸರು ಕೂಡ ಇದ್ದಾರೆ, ಆಮೇಲೆ ಇಂದ ನಂಜುಂಡ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಎಲ್ಲರೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಂದು ಈ ತೆರವುಗೊಳಿಸಿದಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರುವಂಥದ್ದು. ಇತ್ತೀಚೆಗಷ್ಟೇ ಶಾಸಕರು ನಾಗೇಂದ್ರ ಅವರು ಸುಮಾರು 89 ಕೋಟಿ ರೂಪಾಯಿನ ಕೆ ಆರ್ ಹಾಸ್ಪಿಟಲ್ ನವೀಕರಣಕ್ಕೆ ತರ್ತಾರೆ. ಸೊ ಆ ನಿಟ್ಟಿನಲ್ಲಿ ಇದು ಕೂಡ ಬಳಸ್ಕೊಳ್ತಾ ಇದ್ದಾರೆ, ಆ ಒಂದು ಜಾಗವನ್ನು ಕೂಡ ಅವ್ರು ಬಳಸ್ಕೊಳ್ತಾ ಇರುವಂಥದ್ದು. ಆದ್ದರಿಂದ ಯಾವುದೇ ರೀತಿಯಾದ ಗಲಾಟೆಯನ್ನು ಕೊಡಲ್ಲ. ಅಷ್ಟು ಇದು ಸಹಜರ ರಸ್ತೆಯಲ್ಲಿರುವಂಥ ಅಂದರೆ ಸಹಜರ ರಸ್ತೆಯಿಂದ ಅಲ್ಲಿ ದಾಸಪ್ಪ ಸರ್ಕಲ್ ಮೆಟ್ರೋ ದಸರ್ಕಲ್ವರೆಗೂ ಕೂಡ ಇದು ಒನ್ ವೇ ಮಾಡಲಿಕ್ಕೆ ಅವಾಗ ಒಂದು ಫಿಕ್ಸ್ ಆಗಿರುತ್ತೆ. ಆನಂತರ ಇದು ನೆನೆಗುದಿಗೆ ಬಿದ್ದೈತೆ. ಒಂದು ಇವಾಗ ಅದನ್ನು ಕಾಂಪೌಂಡ್ ಹಾಕೊಂಡು ಬಂದೋಬಸ್ತು ಮಾಡುವಂಥ ಕೆಲಸ ನಡೀತಾ ಇದೆ. ಇದು ಕೆ ಆರ್ ಹಾಸ್ಪಿಟಲ್ ಜಾಗ, ಕೆ ಆರ್ ಹಾಸ್ಪಿಟಲ್ಗೆ ಬಿಡಿಸ್ಕೊಡೋದ್ರಲ್ಲಿ ರೈಟ್ ನ್ಯೂಸ್ ಶ್ರಮ ವಹಿಸಿದೆ. ಫೈಲ್ ಬೆನ್ ಹತ್ತಿದ್ದು, ಒಂದೊಂದು ಫೈಲು ಕೂಡ ಬೆನ್ ಹತ್ತಿದ್ದಕ್ಕೋಸ್ಕರ ಇದು ಆಗಿದ್ದು. ಯಾಕೆಂದರೆ ಯಾವ ಸುದ್ದಿನೂ ಕೂಡ ಮಾಡಿ ಹೋಗೋರಲ್ಲ ಇದುವರೆಗೆ, ನಿಮಗೂ ಕೂಡ ಗೊತ್ತಿದೆ. ಒಂದು ಸುದ್ದಿ ಮಾಡಿದ ನಂತರ ಅದನ್ನು ಇಂಪ್ಯಾಕ್ಟ್ ಕೊಡೋರು ಕೂಡ ನಾವು ಬಿಡೋಲ್ಲ. ಎಲ್ಲರೂ ಹೇಳ್ತಾರೆ ಮೀಡಿಯಾದವರು ಸುದ್ದಿ ಮಾಡಿಬಿಡ್ತಾರೆ ಅದಕ್ಕೊಂದು ಎಂಡು ಕೊಡೋಲ್ಲ, ತಾರ್ಕಿಕ ಅಂತ್ಯ ಕೊಡೋಲ್ಲ ಅಂತ. ಒಂದು ಎಂಡು ಕೊಡಬೇಕಾದ್ರೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಎಂಡು ಕೊಡಬೇಕಾದರು ಮಾಧ್ಯಮದವರ ಅಥವಾ ರಾಜಕಾರಣಿಗಳ ಸಂಬಂಧಪಟ್ಟ ಅಧಿಕಾರಿಗಳ ಜುಡಿಷಿಯಲ್ ಪವರ್ ಏನು ನಮ್ಮ ಹತ್ರ ಇದೆಯಾ? ಈಗ ನೋಡಿ, ಇವತ್ತು ಕೆ ಆರ್ ಹಾಸ್ಪಿಟ್ಲ್ಗೆ ಸೇರಿದಂಥ ಪ್ರಾಪರ್ಟಿನ ನಾವಿದ್ವಿ, ಇದನ್ನು ಫಸ್ಟು ಸುದ್ದಿ ಮಾಡ್ತೀವಿ. ಒಂದು ವರ್ಷದಿಂದ ಸುದ್ದಿ ಮಾಡ್ತೀವಿ. ಆವಾಗ ಇಬ್ಬರು ಡೀನ್ಗಳು ಕೂಡ ಚೇಂಜ್ ಆಗ್ತಾರೆ, ಇಬ್ಬರು ಡೀನ್ಗಳು ಇದಕ್ಕೆ ಕೇರ್ ಮಾಡಲ್ಲ, ಮೋಸ್ಟ್ಲಿ ಹೆದರು ಬಿಟ್ಟರು ಅನ್ನೋ ಅನಿಸುತ್ತೆ. ಆದರೆ ಇವತ್ತು ಈ ಕೆ ಆರ್ ಹಾಸ್ಪಿಟ್ಲ್ ಪ್ರಾಪರ್ಟಿನ ಕೆ ಆರ್ ಹಾಸ್ಪಿಟ್ಲ್ಗೆ ಉಳಿಸ್ಕೊಟ್ಟಿರೋದು ಇದೇ ರೈಟ್ ನ್ಯೂಸ್ ಅವರು ನಾವು ಸುದ್ದಿ ಮಾಡಿದ ನಂತರ. ಈ ಸ್ವತ್ತು ಕೆ ಆರ್ ಆಸ್ಪತ್ರೆಗೆ ಸೇರಿದಂಥ ಜಾಗ, ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ. ಈ ಒಂದು ಬೋರ್ಡ್ ಹಾಕೋದಕ್ಕೆ ನಾವು ಸುಮಾರು 1 ವರ್ಷದಿಂದ ಸುದ್ದಿ ಮಾಡ್ತಾ ಇದ್ವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ, ಡೀನ್ಗಳನ್ನು ಭೇಟಿ ಮಾಡಿದ್ವಿ. ಆದರೆ ಪದೇ ಪದೇ ಸುದ್ದಿ ಮಾಡಿದ ನಂತರ ಇವತ್ತು ಈಗ ಈ ಕಾಂಪೌಂಡ್ ಆಗಿದೆ. ಇಲ್ಲಿ ಇದು ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಇದು. ಹಾಗೆ ಈ ಒಂದು ರಿಸಲ್ಟ್ನ ಕೊಡಬೇಕಾದ್ರೆ ನಾವು 1 ವರ್ಷ ಸರ್ವೆ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡ್ತೀವಿ, ಮೆಡಿಕಲ್ ಕಾಲೇಜಿನ ಡೀನ್ಗಳಿಗೂ ಕೂಡ ನಾನು ಕಾಲ್ ಮಾಡ್ತೀವಿ, ಎಲ್ಲರೂ ಕೂಡ ವಿಚಾರಿಸಿ, ಎಲ್ಲ ದಾಖಲೆಗಳನ್ನು ನಮ್ಮ ಹತ್ರ ಇದ್ದರೂ ಕೂಡ 1 ವರ್ಷ ನಾವು ಯಾವುದೇ ರಿಸಲ್ಟ್ ಕೊಡೋಕ್ಕಾಗಲಿಲ್ಲ. ಬಟ್ ರಿಸಲ್ಟ್ ಕೊಡಬೇಕಾದವ್ರು ಯಾರು? ಸುದ್ದಿ ಪ್ರಸಾರದ ನಂತರ ಅದೇನು ಅಂತ ಚೆಕ್ ಮಾಡಿ ರಿಸಲ್ಟ್ ಕೊಡಬೇಕಾದಂಥವ್ರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಲ್ವಾ. ಸೊ ಇವತ್ತು ಈ ಒಂದು ಕಾಂಪೌಂಡ್ ಇವತ್ತು ಬಂದೋಬಸ್ತ್ ಆಗಿದೆ, ಕೆ ಆರ್ ಹಾಸ್ಪಿಟ್ಲ್ ಸಂಬಂಧಪಟ್ಟಂಥ ಪ್ರಾಪರ್ಟಿಗೆ ಬಂದೋಬಸ್ತ್ ಆಗಿದೆ ಅಂತಂದರೆ ಅದಕ್ಕೆ ನಮ್ಮ ಒಂದು ಸುದ್ದಿನೇ ಅದಕ್ಕೆ ಕಾರಣ.